ಜನಸೇವೆಗೆ ಮುಂದಾಗಿ ಮನೆಯನ್ನೇ ಕಟ್ಟಿಕೊಳ್ಳದ ಕಮಲವ್ವ ಪಾಟೀಲರು. ಹೌದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಸಿಕ್ಕರೆ ಸಾಕು, ತನ್ನ ಕುಟುಂಬ ಹಾಗೂ ಸಂಬಂಧಿಕರ ವ್ಯಾಮೋಹಕ್ಕೆ ಒಳಗಾಗಿ ಸವಲತ್ತುಗಳು ಹಂಚಿಕೆಯಾಗುತ್ತವೆ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದರೆ ಸಾಕು, ತನಗೆ ಹಾಗೂ ಕುಟುಂಬಕ್ಕೆ ಸಾಕಷ್ಟು ಸೌಲಭ್ಯಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದಕ್ಕೆ ತದ್ವಿರುದ್ಧ ಎಂಬಂತೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲವ್ವ ಪಾಟೀಲರು ಕಳೆದ ಬಾರಿ ಸತತ 5 ವರ್ಷ ಅಧಿಕಾರದಲ್ಲಿದ್ದರೂ ಸಹ ಗ್ರಾಮದ ಅಭಿವೃದ್ಧಿಗೆ ಪಣ ತೊಟ್ಟು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಆದರೆ ತಾನು ವಾಸವಾಗಿರುವ ಮನೆ ಮಳೆಗೆ ಬಿದ್ದು ಹೋದರೂ ಸಹ ಯಾವುದೇ ರೀತಿಯ ಅಭಿವೃದ್ಧಿಪಡಿಸಿಕೊಳ್ಳದೆ ಗ್ರಾಮದ ಅಭಿವೃದ್ಧಿಗೆ ಪಣ ತೊಟ್ಟರು. ಆದರೆ ಪ್ರಸ್ತುತ ಇವರು ವಾಸಿಸುವ ಮನೆ ಸಂಪೂರ್ಣವಾಗಿ ಕುಸಿಯ ಸ್ಥಿತಿಯಲ್ಲಿದ್ದು ಇದರಲ್ಲೇ ಕಮಲವ್ವ ಪಾಟೀಲ್ ಹಾಗೂ ಅವರ ಕುಟುಂಬ ವಾಸವಾಗಿದ್ದಾರೆ. ಆದ್ದರಿಂದ ಮಾನವೀಯತೆಯ ಹಿನ್ನೆಲೆಯಲ್ಲಿ ಇವರಿಗೆ ವಸತಿ ಸೌಲಭ್ಯವನ್ನು ನಿರ್ಮಿಸಿಕೊಡಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಅಲ್ಲ ಅಲ್ಲೇ ಆಕತ್ತವ್ರಿ ರೆಕಾರ್ಡ್ ಹಾಕೈತ್ಲ ಇದ ಹಿಂಗೆ 42 ಫುಟ್ ಐತ್ರಿ. ನೀವು ಮಾತಾಡ್ಬೇಡ್ರಿ, ಇಡೀ ಆಟೋ ಮಾಡತ್ತೇನ್ರಿ. ಇದ ಹಿಂಗೆ 22 ಫುಟ್ ಐತಿ. ಅಲ್ರಿ, ಇಡೀ ಆಟೋ ಮಾಡತ್ತೇನ್ರಿ. ಇದ ಅಡ್ಗೆ ಮನೆ ಇಲ್ಲಿ ಬಂದ್ರಿ. ಇಲ್ಲ, ಮೇನ್ ಇರೋದೆ ಇದೆ ನಿಂದ್ರಿ. ಈ ಕಡೆನೂ ಹಿಡ್ರಿ, ಹಂಗ ಈ ಕಡೆ ಈ ಕಡೆ ಈ ಕಡೆ ಈ ಸೈಡ್. ಹಾ ರೀ, ಹಾ ನೀಂತ ಬಾ. ಮತ್ತು ಮನೆಗಳು ಎಲ್ಲರಿಗೂ ಮಾಡಿರ್ರಿ, ತಮ್ಮ ಅವಧಿ ಒಳಗೆ ಮಾಡಿದ್ರು. ಮಾಡಿ ಕಡಿ ಕಡಿಕೆ ಲಾಸ್ಟಕ್ಕೆ ನಮ್ಮ ಇದು ಫ್ಲಡ್ ಗಣ್ಮಣ್ ಮಳೆ ಬರ ಅಂತಗೆ ಇದೆಲ್ಲ ಬಿದ್ದು ಹೋತ್ರಿ. ಬಿದ್ದು ಅಂತಗೆ ನಮಗೊಂದು ಮನೆ ಯಾವಾಗ ಮಾಡ್ಕೋಬೇಕು, ಯಾವ ನೀ ಏನು ಮಾಡಿದೀವಿ ಅಂತ ಕೇಳಿದ್ರೆ ಎಲ್ಲ ಊರಿಗೆ ಮಾಡಿದೀವಿ ಅಂತಂತಂದ್ರೆ ಮಾಡಿದ್ರು ರೀ. ನಮಗೆ ಮಾಡ್ಕೋಬೇಕಂತೇಕಾದ್ರೆ ಅನ್ನೋ ಟೈಮ್ಕ ಅಂತಂದ್ರೆ ಮನೆಗಳು ಬಂದು ಅದು ಪಂಚಾಯತಿ ಇವತ್ತಿಂತ ಬರೋ ಮನೆಗಳು ಬಂದು ಅದಕ್ಕೆ ಆದ್ರಿ. ಎಮ್ ಎಲ್ ಎ ಅವ್ರು ನಾ ಮಾಡಿಸ್ಕೊಡ್ತೇನೋ ಅಮ್ಮ, ನೀ ಏನು ಚಿಂತೆ ಮಾಡಬೇಡ ಅಂತ ಹೇಳಿದರು. ಅವ್ರು ಹೇಳ್ಕೊಂತಾರೆ ಬಂದ್ರು, ಹಂಗೆ ಏನು ಆಗಲಿಲ್ಲ. ಆವಾಗ ತಹಸೀಲ್ದಾರ್ ಅವ್ರು ಮನೆಗೆ ಬಂದು ಇನ್ವೆಸ್ಟಿಗೇಷನ್ ಮಾಡಿದರು, ತಹಸೀಲ್ದಾರ್ ಅವರು ಮತ್ತು ಎಲ್ಲರೂ. ಆವಾಗ ಯಾರೋ ಏನೋ ಹೇಳಿದ್ರಂತ, ಏ ಪಂಚಾಯತಿ ಅಧ್ಯಕ್ಷರದಾರ ಅವರು ಅವ್ರಿಗೆ ಮಾಡಬೇಡ್ರಿ ಅಂತ ಹೇಳಿದ್ರಂತ. ಅದಕ್ಕಾಗಿ ನಮಗೆ ಇದ್ರೆ ಬಳುವಳಿ ಅವ್ರ ಅಧ್ಯಕ್ಷರು ಇದ್ದಕ್ಕಾಗಿ. ನಿಮ್ಮ ಹೆಸರು ಬೇ? ಕಮಲವಾಸ ಮೂಡ ಪಾಟೀಲ್. ಯಾವ್ರು ಬೇ? ಚಿಕ್ಕಬಾಗೇವಾಡಿ. ಅಮ್ಮ ನೀವು ಸಹ ಅಧ್ಯಕ್ಷರಾಗಿದ್ರ? ಆಗಿದ್ದು. ಯಾವ ಅವಧಿ? 2015 2021 5 ವರ್ಷ. 5 ವರ್ಷ. ಏನು ಬೇ ಈಗ ನಿಮ್ಮ ಸಮಸ್ಯೆ? ಏನು ಬೇ ಸಮಸ್ಯೆ? ಏನಂದ್ರೆ ಎಲ್ಲ ಜನರಿಗೆ ಮಣಿಗಳು ಮಾಡಿದ್ವು. ಓಕೆ. ಎಲ್ಲ ಜನರಿಗೂ ಮಣಿಗಳೂ ಅದು ರೀ. ಓಕೆ. ಇದನ್ನ ನಮ್ಮದು ಒಂದು ಮಾಡಿಕೊಡ್ರಿ ಅಂತೇಳಿ ನಮ್ಮ ಮಕ್ಕಳು ಅರ್ಜಿ ಕೊಟ್ಟರು. ಹಾಂ. ಆದ್ರೆ ಮಳೆಗಾಲಕ್ಕೆಲ್ಲ ಬಿದ್ದು ಹೋತ್ರ ಅದು ಹಳೆ ಮಣಿ. ಓಕೆ. ನಾನಂತಲೇ ಅಂದ್ರೆ ಹ್ಞೂ ಅಂತ ಯಾಕೆ ಸರ್ ತಹಸೀಲ್ದಾರು ಅಂದರು, ಖರೆ ಹ್ಞೂ ಅಂದ ಅವರು ಏನೂ ಮಾಡಿಕೊಡ್ಲಿಲ್ಲರಿ. ಹೌದಾ? ಈಗ ಒಟ್ಟಾರೆ ನಿಮ್ಗೆ ಇರೋದಕ್ಕೆ ಮನೇನೇ ಇಲ್ಲ? ಇಲ್ಲರಿ, ಇದ ಎಲ್ಲ ಬಿದ್ದು ಹೋಗೈತೆ ರೀ. ಒಬ್ಬನಿಗೆ ವಾಸ ಮಾಡ್ತಾ ಇದ್ರ? ಹ್ಞೂ. ನೀವು ಅವಾಗ ಮನ್ಸು ಮಾಡಿದ್ರೆ ಮನೆ ಮಾಡ್ಕೋಬೋದಾಗಿತ್ತಲ್ವೇ? ಆಕಿತ್ರಿ. ಈಗ ಕೊರೋನಾ ಮಳೆಗಾಲ ಇದ್ರಿಂದ ಅಭಾವದಿಂದ ಪಂಚಾಯತಿಗೆ ಒಂದು 2 ವರ್ಷದಿಂದ ಮಣಿನ ಬರಲಿಲ್ಲ ರೀ. ಹೌದಾ? ಆದ್ರೆ ಈ ತಹಸೀಲ್ದಾರ ನೇತೃತ್ವದಾಗನ 5 ಲಕ್ಷ ಪರಿಹಾರಧನ ಕೊಡ್ತೇವೆ ಅಂತ ಬಿಡಾಕತ್ರು. ಆಗ ನಮಗೂ ಹಿಂಗಾಗೈತಿ ಅಂತ ಹೇಳಿ ಕೊಟ್ಟಿವ್ರಿ. ಕೊಟ್ಟರು ನಮಗೆ ಅವ್ರು ಹ್ಞೂ ಅಂದವರು ಅವ್ರ ಮಾಡೇ ಕೊಡಲಿ. ಹೌದಾ? ಈಗ ಒಟ್ಟಾರೆ ಏನಪ್ಪ ಅಂತಂದ್ರೆ ನಿಮ್ಗೆ ಇರೋದಕ್ಕೆ ಮನೆ ಇಲ್ಲ. ಹೌದ್ರಿ, ನಿಮ್ಗೆ ನ್ಯಾಯ ಬೇಕು. ಹೌದ್ರಿ. ಒಟ್ಟಾರೆ ಅಭಿಷೇಕ್ರೆ, ಗೊತ್ತಾಯ್ತಲ್ಲ ಪಾಪ ಇವರು ಮನ್ಸು ಮಾಡಿದ್ರೆ. ಇವತ್ತು ನೋಡಿ, ಇವ್ರ ಮಕ್ಕಳಿದ್ದಾರೆ ಪಾಪ, ಇವ್ರು ಮನ್ಸು ಮಾಡಿದ್ರೆ ಮಾಡ್ಕೋಬೋದಾಗಿತ್ತು. ಆದರೆ ಜನರ ಹಿತಾಸಕ್ತಿಗಾಗಿ ಇವರ ಕುಟುಂಬದ ಸುಹ ಹಿತಾಸಕ್ತಿನೇ ಮರ್ತುಬಿಟ್ರು. ಮಂದಿ ಅಂತಾರೆ, ಆಯ್ತಾ, ನೀವು ಮಂದಿಗೆ ಮಾಡಿದಿ, ಎಲ್ಲರಿಗೂ ಉಪಕಾರ ಮಾಡಿದಿ, ನಿನಗ ಮಾಡ್ಕೊಲಿಲ್ಲ ಅಂತಾರ್ರಿ, ಮತ್ತೆ ಏನ್ ಮಾಡೋದ್ರಿ ಇನ್ನ? ಹಾಗಾಗಿ ದಯವಿಟ್ಟು ಇವ್ರಿಗೆ ನ್ಯಾಯ ತರಿಸ್ಕೊಡ್ಬೇಕಾಗಿ ವಿನಂತಿ.